ಇವತ್ತು ಫ್ರೆಶ್ ಮೀನ್ ಆಯ್ತಾ, ಇದು ಫ್ರೆಶ್ ಮೀನು, ಬೆರಕೆ ಮೀನು, ಬೆರಕೆ ಅಂದ್ರೆ ಮಿಶ್ರ ಮೀನು ಅಂತ. ಇದು ಫ್ರೆಶ್ ಬರ್ತದೆ ಈಗ, ಸಣ್ಣ ಸಣ್ಣ ಮೀನು, ಎಲ್ಲ ಮೀನು ಮಿಕ್ಸ್ ಉಂಟು ನೋಡಿ. ಇದು ಮುಳ್ಳಿದು ಮನಂಗ್ ಅಂತ ಹೇಳ್ತೇವೆ, ಇದು ಕಲ್ಲೂರು, ಇದು ಓಟುವಾರ ಅಂತ ಹೇಳ್ತೇವೆ. ಇದಕ್ಕೆ ಎಂಥದ್ದು ಹೆಸರುಂಟು, ಮತ್ತೆ ಇದು ಕೂಡ ಅದೇ, ಇದು ನೋಡಿ ಬೊಳೆಂಜೀರು, ಮತ್ತೆ ಇದು ಸಣ್ಣದು ಕೊಲ್ಲತ್ತಾರು, ಹಾಗೆ ಇದೆಲ್ಲ ಹಾಕಿ ಒಂದು ಮಿಶ್ರ ಮೀನು, ಅದಕ್ಕೆ ಬೆರಕೆ ಮೀನು ಅಂತ ಹೇಳುದು. ಈಗ ಈ ಸಣ್ಣ ಮೀನು ಮಾತ್ರ ಫ್ರೆಶ್ ಸಿಗುದು. ನೋಡಿ ಇದು ಈ ರೀತಿ ಬ್ಲ್ಯಾಕ್ ಈ ರೀತಿ ಇರ್ತದಲ್ಲ, ಇದಕ್ಕೆ ಕಲ್ಲಂಗಾಯಿ ಅಂತ ಹೇಳ್ತೇವೆ. ಇದ್ರದುಂಟಲ್ಲ ಸಿಪ್ಪೆ ತೆಗಿಲಿಕ್ಕುಂಟು ನೋಡಿ ಹೀಗೆ. ಇದು ಮಾತ್ರ ಭಾರಿ ಟೇಸ್ಟ್ ಮೀನು, ಇದನ್ನು ಹೀಗೆ ಸಿಪ್ಪೆ ತೆಗಿಬೇಕು. ತುಂಬ ಸಣ್ಣ ಸಣ್ಣ ಮೀನೆಲ್ಲ ಬಿಸಾಡಿದೆ, ಬಾಕಿ ಎಲ್ಲವನ್ನು ನೋಡಿ ಕ್ಲೀನ್ ಮಾಡಿ ಕಟ್ ಮಾಡಿ ತೊಳೆದು ತಂದಿದ್ದೇನೆ. ಈಗ ಮಸಾಲೆ ರೆಡಿ ಮಾಡಲಿಕ್ಕೆ, ಇದಕ್ಕೆ ಮಸಾಲೆ ಸ್ವಲ್ಪ ಡಿಫ್ರೆಂಟ್ ಆಗಿ ಅಂದರೆ ಈ ಮನಂಗು ಮೀನು ಅಂತ ಉಂಟಲ್ಲ ಸ್ವಲ್ಪ ಮುಳ್ಳಿದು, ಅದರ ಸಾರು ಪರಿಮಳ ಆಗಬೇಕು, ಮೀನು ತಿನ್ನಲಿಕ್ಕೆ ಕಷ್ಟ. ಅದಕ್ಕೆ ಇದಕ್ಕೆ ಮೊದಲಿಗೆ ಬಾಣಲೆಗೆ ಒಂದು 4-5 ಎಸಳು ಬೆಳ್ಳುಳ್ಳಿಯನ್ನು ಹಾಕ್ತಾ ಇದ್ದೇನೆ. ಹಾಗೆ ನಂದು ಸ್ವಲ್ಪ ನಿಮಗೆ ಮೆಂತೆ ಕಹಿ ಅಂತಿರುವ ಸ್ವಲ್ಪ ಹಾಕಿ, ನಾನೊಂದು 1/2 ಸ್ಪೂನ್ ಅಷ್ಟು ಹಾಕಿದ್ದೇನೆ. ಬೆನ್ನು ನೋವಿಗೆಲ್ಲ ಮೆಂತೆ ಕಾಳು ಒಳ್ಳೆಯದು, ಅದಕ್ಕೆ ಒಂದು 10-15 ಬೀಜ ಮೆಂತೆ ಹಾಕಿ ಇದನ್ನೆರಡನ್ನು ಜೊತೆಗೆ ಫ್ರೈ ಮಾಡಿ ಸ್ವಲ್ಪ ಬಣ್ಣ ಚೇಂಜ್ ಆಗ್ತದೆ ನೋಡಿ ಮೆಂತೆದು, ಹಾಗೆಯೇ ಬೆಳ್ಳುಳ್ಳಿ ಕೂಡ ಇದಾಗ್ತದೆ, ಮೆಂತೆ ಸಿಡಿ ಇದಾಗ್ತದೆ, ಪಟ ಪಟ ಆಗ್ತದೆ. ಆಗ ತೆಗೆದು ಇದನ್ನು ಸೈಡಿಗೆ ಇಡಬೇಕು. ನಂತರ ಅದೇ ಬಾಣಲೆಗೆ ಒಂದು 2 ಸ್ಪೂನ್ ಅಷ್ಟು ಕೊತ್ತಂಬರಿ, ಹಾಗೆಯೇ ಒಂದು 1/2 ಸ್ಪೂನ್ ಅಷ್ಟು ಜೀರಿಗೆ ಸಾಕು, 1/2 ಸ್ಪೂನ್ ಅಷ್ಟು ಜೀರಿಗೆ ಹಾಕಿ ಸ್ವಲ್ಪ ಬಿಸಿಯಾದ ಮೇಲೆ ಇದಕ್ಕೆ ಮೆಣಸನ್ನು ಹಾಕಿದರೆ ಆಯಿತು. ಮೆಣಸು ತುಂಬ ಖಾರ ಮಾಡಲಿಕ್ಕಿಲ್ಲ, ಜಾಸ್ತಿ ಮೆಣಸು ಹಾಕಲಿಕ್ಕಿಲ್ಲ, ಹಾಗಾಗಿ ನಾನೊಂದು 5 ಉದ್ದ ಮೆಣಸು 5 ರೌಂಡ್ ಮೆಣಸು ಉಂಟಲ್ಲ ಅದನ್ನು ಹಾಕಿ ಸ್ವಲ್ಪ ಇದನ್ನು ಮಿಕ್ಸ್ ಮಾಡ್ತಾ ಇದ್ದೇನೆ. ಸ್ವಲ್ಪ ಇದು ಜಾಸ್ತಿ ಮಿಕ್ಸ್ ಮಾಡಲಿಲ್ಲ, ಯಾಕೆಂದರೆ ಇದು ಆಲ್ರೆಡಿ ನಾನು ಮೆಣಸನ್ನು ಫ್ರೈ ಮಾಡಿಟ್ಟಿದ್ದೇನೆ, ಮಳೆಗಾಲ ಅಲ್ವಾ ಬೂಸ್ಟ್ ಬರ್ತದೆ. ಅದಕ್ಕೆ ನಂತರ ಗ್ಯಾಸ್ ಆಫ್ ಮಾಡಿದಮೇಲೆ ಚಿಟಿಕ್ಕೆಯಷ್ಟು ಓಮ್ ಕಾಳನ್ನು ಹಾಕಿ ಸ್ವಲ್ಪ ಮಿಕ್ಸ್ ಮಾಡಿ ಸ್ವಲ್ಪ ತಣ್ಣಗೆ ಆದಮೇಲೆ ಮಿಕ್ಸಿ ಜಾರಿಗೆ ಹುಳಿ ಒಂದು ಅಂದಾಜಿಗೆ ಮೆಣಸು 5 ಹಾಕಿದಲ್ಲ ಸ್ವಲ್ಪ ಹುಳಿ ಕೂಡ ಸಾಕು. ಆನಂತರ ಅರಶಿನ, ಆನಂತರ ಈ ಫ್ರೈ ಮಾಡಿಟ್ಟಂಥ ಮಸಾಲೆ, ಆನಂತರ ಇಲ್ಲಿ ತೆಂಗಿನಕಾಯಿ ಜಾಸ್ತಿ ಈ ಮೀನಿಗೆ, ಸ್ವಲ್ಪ 1 ಕಪ್ಪಷ್ಟು ತೆಂಗಿನಕಾಯಿ ಹಾಕ್ತಾ ಇದ್ದೇನೆ. ಹಾಗೇನೊಂದು 1/2 ಈರುಳ್ಳಿ ಹಾಕಿ ನೀರನ್ನು ಹಾಕಿ ಇದನ್ನು ಗ್ರೈಂಡ್ ಮಾಡಲಿಕ್ಕೆ, ನಾನು ಫಸ್ಟಿಗೆ ಮಾಡಿಟ್ಟಿದ್ದೇನಲ್ಲ ಮೆಂತೆ ಮತ್ತು ಬೆಳ್ಳುಳ್ಳಿ ಅದನ್ನು ಇವಾಗ ಹಾಕ್ತಾ ಇಲ್ಲ, ಅದನ್ನು ಸೈಡಿಗಿಟ್ಟು ಈ ಮಸಾಲೆಯನ್ನು ಗ್ರೈಂಡ್ ಮಾಡಿ ತಂದು ಈಗ ಈ ಮೆಂತೆ ಮತ್ತು ಬೆಳ್ಳುಳ್ಳಿಯನ್ನು ಸೇರಿಸಿ ಗ್ರೈಂಡ್ ಮಾಡಲಿಕ್ಕೆ. ಈ ಮೆಂತೆ ಮತ್ತು ಬೆಳ್ಳುಳ್ಳಿ ಹಾಕಿದ್ಮೇಲೆ ನೀರು ಹಾಕದೆ ಗ್ರೈಂಡ್ ಮಾಡಬೇಕು, ಯಾವುದರಲ್ಲಾದರೂ ಆಗ್ತದೆ, ಗ್ರೈಂಡರಲ್ಲಿ ಮಾಡಿ, ಕಲ್ಲಲ್ಲಿ ಮಾಡಿ, ಮಿಕ್ಸಿಯಲ್ಲಿ ಮಾಡಿ, ಅಥವಾ ಯಾವುದರಲ್ಲಿ ಬೇಕಾದ್ರೂ ಮಾಡಿ, ಮಿಕ್ಸ್ ನೀರು ಮಾತ್ರ ಹಾಕಬಾರ್ದು. ಈ ಗ್ರೈಂಡ್ ಎಲ್ಲ ಆದ ನಂತರ ನೈಸಾಗಿ ಇದಕ್ಕೆ 1/2 ಈರುಳ್ಳಿ ಹಾಕಿದ್ದಲ್ಲ ಮೊದಲೇ, 1/2 ಈರುಳ್ಳಿ ಉಳಿದಿರ್ತದೆ, ಆ 1/2 ಈರುಳ್ಳಿ, ಹಾಗೇನೊಂದು ಸಣ್ಣ ತುಂಡು ಶುಂಠಿಯನ್ನು ಸಣ್ಣ ಸಣ್ಣದಾಗಿ ಕಟ್ ಮಾಡಿ, ಹಾಗೇನೊಂದು ದೊಡ್ಡ ಟೊಮೆಟೊ ಎಲ್ಲ ಹಾಕಿ ಸೇರಿಸಿ ಮಿಕ್ಸ್ ಮಾಡಿ ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಸೇರಿಸಿ ಎಲ್ಲ ಜೊತೆಗೆ ಮಿಕ್ಸ್ ಆದ ನಂತರ ಇದನ್ನು ಒಳ್ಳೆ ರೀತಿಯಲ್ಲಿ ಕುದಿಸುವುದು. ಈ ಕುದಿಸಲಿಕ್ಕೆ ಸಣ್ಣ ಕುದಿ ಬರಲಿಕ್ಕಲ್ಲ, ಸಣ್ಣ ಸಣ್ಣ 2-3 ಸಲ ಕುದಿಬೇಕಿದ್ದು, ಯಾಕೆಂದರೆ ಟೊಮೆಟೊ ಈರುಳ್ಳಿ ಎಲ್ಲ ಬೇಯಬೇಕಲ್ಲ, ಅದಕ್ಕೋಸ್ಕರ. ಅದೆಲ್ಲ ಬೆಂದ ನಂತರ ಮೀನನ್ನು ಸೇರಿಸಿ, ಮೀನು ಸೇರಿಸಿದ ನಂತರ ಜಾಸ್ತಿ ಕುದಿಲಿಕ್ಕಿಲ್ಲ, ಸಣ್ಣ ಕುದಿ ಬರುವಾಗಲೇ ಆಫ್ ಮಾಡ್ಬೋದು, ಯಾಕೆಂದರೆ ಇದು ಮಣ್ಣಿನ ಪಾತ್ರೆ. ಮಣ್ಣಿನ ಪಾತ್ರೆಯಲ್ಲಿ ನಾವು ಗ್ಯಾಸ್ ಆಫ್ ಮಾಡಿದ ನಂತರನುಂಟಲ್ಲ ಕುದೀತಾ ಇರ್ತದೆ, ಅದಕ್ಕೆ. ಮತ್ತು ಇದುಂಟಲ್ಲ, ಈ ಸಾರು ಕುದಿಯುವಾಗ ಉಕ್ಕರಿಸಿ ಹೋಗಬಾರ್ದು, ನೊರೆ ನೊರೆ ಬರ್ತದೆ ನೋಡಿ, ಉಕ್ಕರಿಸಿ ಹೋದರೆ ಉಂಟಲ್ಲ ಅದು ಟೇಸ್ಟೇ ಇರುವುದಿಲ್ಲ. ಉಕ್ಕರಿಸಿ ಹೋಗದಾಗೆ ನಾವು ಅಲ್ಲೇ ನಿಂತು ನೋಡ್ಕೊಳ್ಬೇಕು, ಅಥವಾ ಮುಚ್ಚಳವನ್ನು ಸ್ವಲ್ಪ ಕ್ರಾಸ್ ಇಟ್ಟು ಕುದಿಸ್ಬೇಕು, ಆಗ ಉಕ್ಕರಿಸಿ ಹೋಗುವುದಿಲ್ಲ.
ಆನಂತರ ಸೌಟ್ ಹಾಕಿ ಮಿಕ್ಸ್ ಮಾಡಿದ ನಂತರ ಮೀನನ್ನು ಸೇರಿಸಬೇಕು. ಇಲ್ಲಿಗೆ ಭಾರಿ ಒಂದು ಪರಿಮಳದ ಬೆರಕೆ ಮೀನು ಸಾರು ರೆಡಿಯಾಯಿತು. ತುಂಬ ಒಳ್ಳೆಯದಾಗ್ತದೆ ಈ ರೀತಿ ಮಾಡಿದರೆ. ಒಮ್ಮೆ ಟ್ರೈ ಮಾಡಿ ಮಿಶ್ರ ಮೀನಿನ ಸಾರು, ಬೆರಕೆ ಮೀನಿನ ಸಾರು ಇದೇ ರೀತಿ.